ಅಯ್ಯೋ, ನನ್ನ ಕಂದನನ್ನು ಕಾಪಾಡಿ ಕಾಪಾಡಿ. ಇಲ್ಲಿ ಯಾರ ಹತ್ತಿರ ಹೇಳಿದರೂ ದೂರ ದೂರ ಹೋಗ್ತಾರೆ. ಎಲ್ಲರೂ ಮೂಗು ಮತ್ತು ಬಾಯಿಗೆ ಬಣ್ಣ ಬಣ್ಣದ ಪಟ್ಟಿ ಹಾಕಿಕೊಂಡಿದ್ದಾರೆ. ಮಾತನಾಡಲು ಹೆದರುತ್ತಾರೆ. ದ್ರವ್ಯರೂಪದ ವಸ್ತುವನ್ನು ಕೈಗಳಿಗೆ ಹಾಕಿಕೊಂಡು ಪದೇ ಪದೇ ಉಜ್ಜಿಕೊಳ್ಳುತ್ತಿದ್ದಾರೆ. ಇಂಥ ವಿಚಿತ್ರವಿದೆ. ಅಯ್ಯೋ, ನನ್ನ ಮಗುವನ್ನು ಕಾಪಾಡಿ. ಓ, ಅದಾರು ಅಲ್ಲಿ ಕುಳಿತಿದ್ದಾರೆ. ಅವರಲ್ಲಿಯೇ ಹೋಗಿ ಬೇಡಿಕೊಳ್ಳುತ್ತೇನೆ. ಓ ಮಹಾತ್ಮ, ನನ್ನನ್ನು ನನ್ನ ಕಂದನನ್ನು ರಕ್ಷಿಸಿ. ನಿನ್ನ ಪಾದಕ್ಕೆ ಅಡ್ಡ ಬೀಳುತ್ತೇನೆ. ತಾಯಿ, ಏನು ನಿನ್ನ ಕಷ್ಟ? ಏನೆಂದು ಹೇಳಲಿ, ಇಂದು ಮುಂಜಾನೆಯಿಂದ ನನ್ನ ಹಾಗೂ ನನ್ನ ಕಂದನ ಮೈತಾಪ ಹೆಚ್ಚಾಗಿದೆ. ಒಂದೇ ಸಮಯ ಬಿಸಿ ಏರುತ್ತಿದೆ, ಜೊತೆಗೆ ಶೀತ ಕೆಮ್ಮವು ಕಾಣಿಸುತ್ತಿದೆ. ವೈದ್ಯರ ಬಳಿ ಹೋದರೆ ನಾವು ಔಷಧ ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ನೀನಿನ್ನು ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಲಿಲ್ಲವೇ? ಕೋವಿಡ್ ಇಲ್ಲ ಸ್ವಾಮಿ, ಕೋವಿಡ್ ಎಂದರೆ ನನಗೆ ತಿಳಿದಿಲ್ಲ. ಸಂವತ್ಸರದಿಂದ ನಮ್ಮ ದೇಶ ವಿದೇಶಗಳಲ್ಲಿ ಒಂದು ರೋಗ ಬಂದಿದೆ. ಆ ರೋಗ ಬಂದರೆ ಮೈತಾಪ ಇರುತ್ತದೆ, ಬಿಸಿ ಶೀತ ಹಾಗೂ ಕೆಮ್ಮವು ಬರುತ್ತದೆ. ಈ ರೋಗಕ್ಕೆ ನಿರ್ದಿಷ್ಟವಾಗಿ ಔಷಧಿಯನ್ನು ಕಂಡುಹಿಡಿಯಲಿಲ್ಲ. ಹಾಗಾದ್ರೆ ನನ್ನ ಗತಿ, ನನ್ನ ಕಂದನ ಗತಿ? ಈ ರೋಗಕ್ಕೆ ಔಷಧ ಇಲ್ಲವೇ ಸ್ವಾಮಿ? ಭಯಪಡಬೇಡ. ಈ ರೋಗಕ್ಕೆ ಸಮಯೋಚಿತವಾದ ಔಷಧ ಪಥ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ರೋಗವು ಗುಣಮುಖವಾಗುತ್ತದೆ. ವೈದ್ಯರು ಹೇಳಿದಂತೆ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು, ಬಿಸಿ ನೀರು ಕುಡಿಯಬೇಕು, ಮೂಗಿಗೆ ಹಾಗೂ ಬಾಯಿಗೆ ಮಾಸ್ಕನ್ನು ಧರಿಸಿಕೊಳ್ಳಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಕೈಗಳಿಗೆ ಆಗಾಗ ಸ್ಯಾನಿಟೈಸರ್ಗಳನ್ನು ಹಾಕಿ ಉಜ್ಜಿಕೊಳ್ಳಬೇಕು. ಓಹೋ, ಈಗ ನನಗೆ ಅರ್ಥವಾಯಿತು. ಜನರೆಲ್ಲ ಮೂಗು ಮತ್ತು ಬಾಯಿಗೆ ಬಣ್ಣ ಬಣ್ಣದ ಪಟ್ಟಿ ಧರಿಸಿಲ್ಲ, ಅದರಲ್ಲಿ ಮಾಸ್ಕ್ ಧರಿಸಿದ್ದಾರೆ. ನನ್ನಿಂದ ದೂರ ಓಡಿ ಹೋದವರಲ್ಲ, ಅದರಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಂಡವರು. ಕಾಯಿಲೆಗೆ ಪರಿಹಾರವೂ ಇದೆ. ನಮ್ಮ ದೇಶದಲ್ಲಿನ ವಿದೇಶದಲ್ಲಿನ ಸೃಷ್ಟಿಕರ್ತರು ಅಂದರೆ ವಿಜ್ಞಾನಿಗಳು ಈ ಕಾಯಿಲೆಗೆ ಒಂದು ದ್ರವ್ಯ ರೂಪದ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಇದು ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಇದರ ಹೆಸರು. ಈ ಕೋವಿಶೀಲ್ಡ್ ಎಂಬ ಲಸಿಕೆಯನ್ನು ಹಾಕಿಸಿಕೊಂಡು 84 ದಿನಗಳ ನಂತರ ಕೋವ್ಯಾಕ್ಸಿನ್ ಅನ್ನು ಹಾಕಿಕೊಳ್ಳಬೇಕು. ಇದು ನಮ್ಮ ದೇಹದೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಕ್ಷಣವೇ ನೀನು ಸರ್ಕಾರಿ ವೈದ್ಯಾಲಯಕ್ಕೆ ಹೋಗು, ಅಲ್ಲಿ ಕೋವಿಡ್ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊ ಹಾಗೂ ನಿನ್ನ ಮಗುವಿಗೂ ಔಷಧಿಯನ್ನು ಕುಡಿಸು. ನೀನು ಮಾತ್ರವಲ್ಲದೆ ನಿನ್ನ ಮನೆಯವರಿಗೂ ಅಕ್ಕಪಕ್ಕದ ಮನೆಯವರಿಗೂ 18 ವರ್ಷದ ಮೇಲ್ಪಟ್ಟವರಿಗೆ ಈ ಕೋವಿಡ್ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳಲು ತಿಳಿಸು. 45 ವರ್ಷ ಮೇಲ್ಪಟ್ಟವರು ಕೋವಿಡ್ ವ್ಯಾಕ್ಸಿನ್ ಅನ್ನು ಕಡ್ಡಾಯವಾಗಿ ಹಾಕಿಸಿಕೊಳ್ಳಿ. ಸರ್ಕಾರ, ರಾಜ್ಯ ಸರ್ಕಾರ, ರಾಜ್ಯದ ವಿರೋಧ ಪಕ್ಷವೂ ಸಹ ತನ್ನ ಪ್ರಜೆಗಳಿಗೆ ಈ ಲಸಿಕೆಯನ್ನು ನೀಡುವ ಪ್ರೇರಣೆ ತೊಟ್ಟಿದ್ದಾರೆ. ಯಾರೂ ಕೂಡ ಭಯಪಡದೆ, ಅಂಕಿ ಶಂಕಗಳಿಗೆ ಒಳಗಾಗದೆ, ಊಹಾಪೋಹಗಳಿಗೆ ಒಳಗಾಗದೆ 18 ವರ್ಷ ಮೇಲ್ಪಟ್ಟವರು ಹಾಗೂ 45 ವರ್ಷ ಮೇಲ್ಪಟ್ಟವರು ಈ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿಕೊಳ್ಳಿ. ನಾವೆಲ್ಲರೂ ದೃಢ ನಿರ್ಧಾರ ಮಾಡೋಣ. ಈ ಕೊರೋನಾವನ್ನು ನಮ್ಮ ದೇಶದಿಂದಲೇ ನಿರ್ನಾಮ ಮಾಡೋಣ. ಎಲ್ಲರಿಗೂ ಸುಖ ಜೀವನ ಹಾಗೂ ಒಳ್ಳೆಯ ವಾತಾವರಣ ಅರಳುವಂತೆ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಹೋಗಿ ಬಾ ತಾಯಿ, ಹಿಂದೆ ವ್ಯಾಕ್ಸಿನ್ ಅನ್ನು ಹಾಕಿಸಿ.